ಗೆಳೆಯರೇ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಪಂಜಾಬ್ ಪಂಚನದಿಗಳ ನಾಡದು. ಭಾರತದ ಗೋಧಿಯ ಕಣಜ ಅಂತ ಕರೆಸಿಕೊಳ್ಳೋ ಭೂಮಿಯದು. ಪಂಜಾಬ್ ಎಂದೊಡನೆ ನೆನಪಾಗುವುದು ಸಿಖ್ ಜನಾಂಗ, ಅಮೃತಸರದಲ್ಲಿರುವ ಸ್ವರ್ಣ ಮಂದಿರ ಹಾಗೂ ಪ್ರಸಿದ್ಧ ಭಾಂಗ್ರಾ ಜಾನಪದ ನೃತ್ಯ. ಇಂತಹ ಪಂಜಾಬ್ ಇತ್ತೀಚೆಗೆ ರೈತ ಹೋರಾಟದಿಂದಲೂ ಕೂಡ ಜಗತ್ತಿನ ಗಮನವನ್ನ ಸೆಳೆದು ಬಿಟ್ಟಿತ್ತು. ಇದಲ್ಲದೆ ಪಂಜಾಬ್ನಲ್ಲಿ ನಡೆದಿದ್ದ ಖಲಿಸ್ತಾನ್ ಹೋರಾಟ ಮತ್ತು ಈಗಲೂ ಅಲ್ಲಿ ಚಾಲ್ತಿಯಲ್ಲಿರೋ ಡ್ರಗ್ ದಂಧೆಗಳು ಆ ನೆಲಕ್ಕೆ ಕುಖ್ಯಾತಿಯನ್ನ ತಂದುಬಿಟ್ಟಿದ್ವು. ಇಂತಹ ಪಂಜಾಬ್ ಈಗ ಮತ್ತೊಂದು ಚುನಾವಣೆಗೆ ಸಜ್ಜಾಗಿದೆ. ಈ ನಡುವೆ ಗುರು ರವಿದಾಸ್ ಜಯಂತಿಯ ಹಿನ್ನೆಲೆಯಲ್ಲಿ ಪಂಜಾಬ್ನ ರಾಜಕೀಯ ನಾಯಕರು ಹಾಗೂ ಪ್ರಮುಖ ಪಕ್ಷಗಳ ಮನವಿಯ ಮೇರೆಗೆ ಭಾರತೀಯ ಚುನಾವಣಾ ಆಯೋಗ ಫೆಬ್ರವರಿ 14ರಂದು ನಡೀಬೇಕಿದ್ದ ಎಲೆಕ್ಷನ್ನ ಫೆಬ್ರವರಿ 20ಕ್ಕೆ ಮುಂದೂಡಿ ಆದೇಶ ಹೊರಡಿಸಿದೆ. ಇದನ್ನ ಎಲ್ಲಾ ಪಕ್ಷಗಳು ಸ್ವಾಗತಿಸಿದ್ದು, ಪಂಜಾಬ್ ಎಲೆಕ್ಷನ್ಗೆ ಮತ್ತಷ್ಟು ಸಮಯ ಸಿಕ್ಕಿದಂತಾಗಿದೆ. ಹಾಗಾದ್ರೆ ಪಂಜಾಬ್ನಲ್ಲಿ ಚುನಾವಣಾ ಕಾವು ಹೇಗಿದೆ? ಇತ್ತೀಚೆಗೆ ಪ್ರಧಾನಿಯವರ ಭದ್ರತೆಗೆ ಸಂಬಂಧಿಸಿದಂತೆ ಆದ ಲೋಪ ಅಲ್ಲಿ ಹೇಗೆ ಪರಿಣಾಮವನ್ನ ಬೀರುತ್ತೆ? ಸದ್ಯ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಸವಾಲುಗಳಿವೆ? ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಹಠಕ್ಕೆ ಬಿದ್ದು ಮಾತೃಪಕ್ಷಕ್ಕೆ ಸೋಲುಣಿಸ್ತಾರ? ಆಮ್ ಆದ್ಮಿ ಪಕ್ಷ ಈ ಬಾರಿ ಅಧಿಕಾರ ಹಿಡಿದೇ ಬಿಡುತ್ತಾ? ಚರಣ್ಜಿತ್, ಚೆನ್ನಿ ಹಾಗೂ ಸಿದ್ದು ಜುಗಲ್ಬಂದಿ ಮತ್ತೆ ಕಾಂಗ್ರೆಸ್ ಅನ್ನ ದಡ ತಲುಪಿಸುತ್ತಾ? ಇದೆಲ್ಲದರ ಮಧ್ಯೆ ಶಿರೋಮಣಿ ಅಕಾಲಿ ದಳ ಏನಾಗುತ್ತೆ? ಈ ಬಾರಿ ಬಿಜೆಪಿ ಪಂಜಾಬ್ ಚುನಾವಣೆಯಲ್ಲಿ ಹೇಗೆ ಪ್ರಭಾವವನ್ನ ಬೀರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ, ಬನ್ನಿ. ಗೆಳೆಯರೇ, ಉತ್ತರ ಪ್ರದೇಶ ಚುನಾವಣೆಯ ಹಾಗೇನೆ ಇಡೀ ದೇಶದ ಗಮನ ಸೆಳೆದಿರುವುದು ಪಂಜಾಬ್ ಚುನಾವಣೆ. ಕಳೆದ ಬಾರಿ ಕಾಂಗ್ರೆಸ್, ಎಪಿಪಿ, ಅಕಾಲಿ ದಳ ಹಾಗೂ ಬಿಜೆಪಿ ಒಕ್ಕೂಟದ ನಡುವೆ ನಡೆದಿದ್ದ ಪಂಜಾಬ್ ಎಲೆಕ್ಷನ್ ಅಲ್ಲಿ ಪಂಜಾಬ್ ದ ಕ್ಯಾಪ್ಟನ್ ಅನ್ನೋ ಅಡಿಬರಹದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತವನ್ನ ಗಳಿಸಿತ್ತು. ಆ ಚುನಾವಣೆಯಲ್ಲಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಿದ್ದ ಕಾಂಗ್ರೆಸ್ 117 ಸ್ಥಾನಗಳಲ್ಲಿ 77 ಸ್ಥಾನಗಳನ್ನ ಪಡೆಯುವುದರ ಮೂಲಕ ವಿಜಯದ ನಗೆ ಬೀರಿತ್ತು. ಆ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷವಾಗಿದ್ದ ಶಿರೋಮಣಿ ಅಕಾಲಿ ದಳ 15 ಸ್ಥಾನಕ್ಕೆ ಕುಸಿದಿದ್ರೆ ಆಮ್ ಆದ್ಮಿ ಪಕ್ಷ 20 ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಅಚ್ಚರಿಯ ಫಲಿತಾಂಶವನ್ನ ಕೊಟ್ಟಿತ್ತು. ಹೀಗಾಗಿನೇ ಈ ಬಾರಿಯ ಎಲೆಕ್ಷನ್ ತೀವ್ರ ಕುತೂಹಲವನ್ನ ಮೂಡಿಸಿರೋದು. ಯಾಕಂದ್ರೆ ಈ ಬಾರಿ ಪಂಜಾಬ್ನಲ್ಲಿ 5 ಪಕ್ಷಗಳ ನಡುವೆ ಕದನ ನಡೆಯಲಿದ್ದು, ಈ ಬಾರಿ ಬಿಜೆಪಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಜೊತೆಗೂಡಿ ಎಲೆಕ್ಷನ್ ಅನ್ನ ಎದುರಿಸುತ್ತಿದೆ. ಹೇಗೆ 2013 ಕರ್ನಾಟಕ ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪನವರು ಕೆಜೆಪಿ ಮಾಡಿ ಇಲ್ಲಿನ ಬಿಜೆಪಿಗೆ ಹೊಡೆತ ಕೊಟ್ಟರೋ, ಅದೇ ರೀತಿ ಈ ಬಾರಿ ಪಂಜಾಬ್ನ ಕಾಂಗ್ರೆಸ್ ಪಾಲಿಗೆ ಅಮರೀಂದರ್ ಸಿಂಗ್ ಮುಳು ಆಗಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಹೀಗಾಗಿನೇ ಇಲ್ಲಿವರೆಗೂ ಬಂದಿರೋ ಸಮೀಕ್ಷೆಗಳೆಲ್ಲವೂ ಈ ಬಾರಿ ಪಂಜಾಬ್ನಲ್ಲಿ ಯಾರೂ ಕೂಡ ಸ್ಪಷ್ಟ ಬಹುಮತವನ್ನ ಸಾಧಿಸೋದಕ್ಕೆ ಆಗೋದಿಲ್ಲ. ಬಟ್ ಆಮ್ ಆದ್ಮಿ ಪಕ್ಷ ಬಹುಮತದ ಅಂಚಿಗೆ ಬರಲಿದ್ದು ಅದು ಪಂಜಾಬ್ನಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಬೀಳಲಿದೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಆಡಳಿತಾರೂಢ ಕಾಂಗ್ರೆಸ್ 2ನೇ ಅತಿದೊಡ್ಡ ಪಕ್ಷವಾಗಲಿದ್ದು ಸುಮಾರು 40-45 ಸ್ಥಾನವನ್ನ ಪಡೆಯಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಆದ್ರೆ ಚರಣ್ಜಿತ್, ಚನ್ನಿ, ನವಜೋತ್ ಸಿಂಗ್ ಸಿದ್ದು ಹಾಗೂ ಸುನಿಲ್ ಝಾಕರ್ ನೇತೃತ್ವದಲ್ಲಿ ಚುನಾವಣೆಗೆ ಹೊರಟಿರುವ ಕಾಂಗ್ರೆಸ್ ಚುನಾವಣಾ ಸಮೀಕ್ಷೆಗಳನ್ನ ಮೀರಿ ಗೆಲುವು ಸಾಧಿಸುವ ಹುಮ್ಮಸ್ಸಿನಲ್ಲಿದೆ. ಗೆಳೆಯರೇ, ಈ ಪಂಜಾಬ್ ಇದೆಯಲ್ಲ, ಇದು ವಿಸ್ತೀರ್ಣದಲ್ಲಿ ದೇಶದ 20ನೇ ಅತಿದೊಡ್ಡ ರಾಜ್ಯ. ಸುಮಾರು 50,352 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಪಾಕಿಸ್ತಾನದ ಜೊತೆ ಅಂತಾರಾಷ್ಟ್ರೀಯ ಗಡಿ ಹೊಂದಿರೋ ಪಂಜಾಬ್ ರಾಜಸ್ಥಾನ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರದ ಜೊತೆ ರಾಜ್ಯ ಗಡಿ ಹಂಚಿಕೊಂಡಿದೆ. ದೇಶದ 1.57 ಭೂ ಪ್ರದೇಶ ಹೊಂದಿರೋ ಪಂಜಾಬ್ ದೇಶದ ಜಿಡಿಪಿಗೆ ಅಧಿಕ ಕೊಡುಗೆ ನೀಡುತ್ತಿರೋ ರಾಜ್ಯಗಳಲ್ಲಿ 17ನೇ ರಾಜ್ಯವಾಗಿದೆ. ಐತಿಹಾಸಿಕವಾಗಿಯೂ ಮಹತ್ವವನ್ನ ಪಡೆದಿರೋ ಪಂಜಾಬ್ಗೆ 2,500 ಅಧಿಕ ವರ್ಷಗಳ ಇತಿಹಾಸವಿದೆ. ಸಿಂಧು ಕಣಿವೆ ನಾಗರಿಕತೆ ಹರಪ್ಪ ಮಹೇಂಜದಾರೋ ನಾಗರಿಕತೆ ಕಾಲದೊಂದಿಗೆ ಚಾರಿತ್ರಿಕ ಸಂಬಂಧ ಹೊಂದಿದೆ. ಬಹಳ ಹಿಂದಿನಿಂದಲೂ ಶ್ರೀಮಂತ ಪ್ರದೇಶವಾಗಿದ್ದ ಪಂಜಾಬ್ ಮೌರ್ಯ, ಕುಶಾನ, ಗುಪ್ತ, ಹರ್ಷವರ್ಧನನ ಆಳ್ವಿಕೆಗೆ ಒಳಪಟ್ಟಿತ್ತು. ಹಿಂದೂ ರಾಜರ ಬಳಿಕ ಹುನ, ಟರ್ಕಿ, ಮಂಗೋಲಿಯಾದಂತಹ ವಿದೇಶಿಯರ ದಾಳಿಗೆ ಸಿಲುಕಿತು. ನಂತರ ದೆಹಲಿಯ ಸುಲ್ತಾನರು, ಮೊಘಲರು, ದುರಾನಿ ವಂಶದ ಮುಸ್ಲಿಂ ರಾಜರ ಆಳ್ವಿಕೆ ನೋಡಿತು. ಮೊಘಲರ ಶಕ್ತಿ ಕುಂದಿದ ಬಳಿಕ ಸಿಖ್ ಸಮುದಾಯದ ಪ್ರಾಬಲ್ಯಕ್ಕೆ ಬಂತು. 1801 ಮಹಾರಾಜ ರಂಜಿತ್ ಸಿಂಗ್ ನೇತೃತ್ವದಲ್ಲಿ ಒಂದುಗೂಡಿದ ಸಿಖ್ ಸಮುದಾಯದ ಜನ ಸಾಮ್ರಾಜ್ಯ ಕಟ್ಟಿಕೊಂಡರು. 1849 ಬಳಿಕ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನಕ್ಕೆ ಬಂತು. ಇದೀಗ ಮತ್ತೊಮ್ಮೆ ಪಂಜಾಬ್ನಲ್ಲಿ ಚುನಾವಣೆ ಎದುರಾಗಿದೆ. ಪಂಚನದಿಗಳಲ್ಲಿ ನೀರು ಹರಿದಂತೆ ರಾಜಕೀಯದಲ್ಲೂ ಸಾಕಷ್ಟು ನೀರು ಹರಿದು ಹೋಗಿದೆ. ಅಕಾಲಿ ದಳದ ಸಖ್ಯ ತೊರೆದ ಬಿಜೆಪಿಗೆ ಬಲವೇ ಇಲ್ಲದಂತಾಗಿದ್ದು ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಜೊತೆ ಅದು ಒಪ್ಪಂದ ಮಾಡಿಕೊಂಡಿದೆ. ಇನ್ನು ರೈತ ಪ್ರತಿಭಟನೆ ಕಾರಣದಿಂದ ಈ ಬಾರಿ ಪಂಜಾಬ್ನಲ್ಲಿ ಬಿಜೆಪಿಗೆ ಕಳೆದ ಬಾರಿ ಗೆದ್ದಷ್ಟು ಸೀಟ್ಗಳನ್ನ ಕೂಡ ಗೆಲ್ಲುವುದು ಕಷ್ಟವಾಗಬಹುದು ಅಂತ ಹೇಳಲಾಗ್ತಿದೆ. ಹಾಗೇನೆ ರೈತ ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿಯ ಸಖ್ಯವನ್ನ ತೊರೆದ ಅಕಾಲಿ ದಳ ಈ ಬಾರಿ ಒಂದಷ್ಟು ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಅದು ಈಗಾಗಲೇ
ಸುಖಬೀರ್ ಬಾದಲ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಹಾಗೆಯೇ ಸಂಯುಕ್ತ ಸಮಾಜ್ ಮೋರ್ಚಾ ಪಕ್ಷದ ರೈತ ನಾಯಕ ಬಲ್ವೀರ್ ಸಿಂಗ್ ರಾಜೇವಾಲಾ ಸಿಎಂ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಇನ್ನೂ ಕೂಡ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷಗಳು ಸಿಎಂ ಅಭ್ಯರ್ಥಿಯನ್ನ ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆಮ್ ಆದ್ಮಿ ಪಕ್ಷ ಸರ್ವೆ ಕಾರ್ಯದ ಮೂಲಕ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಾಗಿ ಘೋಷಿಸಿ ಎಸ್ಎಂಎಸ್ ಮತ್ತು ಫೋನ್ ಕಾಲ್ಗಳಿಗೆ ವ್ಯವಸ್ಥೆ ಮಾಡಿದೆ. ಇಷ್ಟಾದರೂ ಕೂಡ ಅದು ಸದ್ಯ ಪಂಜಾಬ್ನಲ್ಲಿ ಪಕ್ಷದ ನೇತೃತ್ವವನ್ನ ವಹಿಸಿರುವ ಭಗವಂತ್ ಮಾನ್ ಅವರನ್ನೇ ಸಿಎಂ ಅಭ್ಯರ್ಥಿಯಾಗಿ ಘೋಷಿಸುವ ಸಾಧ್ಯತೆ ಇದೆ. ಇನ್ನು ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಹಾಗೂ ಬಿಜೆಪಿ ಒಕ್ಕೂಟ ಕೂಡ ಸಿಎಂ ಅಭ್ಯರ್ಥಿಯನ್ನ ಘೋಷಿಸಿಲ್ಲವಾದ್ರೂ ಅಮರೀಂದರ್ ಸಿಂಗ್ ಅವರೇ ಸಿಎಂ ಅಭ್ಯರ್ಥಿ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಫೈನಲಿ ಸಮಸ್ಯೆ ಇರೋದು ಕಾಂಗ್ರೆಸ್ನಲ್ಲಿ, ಯಾಕಂದ್ರೆ ಕಾಂಗ್ರೆಸ್ ಈ ಬಾರಿ ಆಡಳಿತದಲ್ಲಿರೋ ಪಕ್ಷ. ಸದ್ಯ ಅಲ್ಲಿನ ಮುಖ್ಯಮಂತ್ರಿಯಾಗಿ ದಲಿತ ಸಮುದಾಯದ ಚರಣ್ಜಿತ್ ಚೆನ್ನಿ ಇದ್ದಾರೆ. ಅವರನ್ನ ಲೋಕಂದ ಮುಖ್ಯಮಂತ್ರಿ ಅಂತ ಬಿಂಬಿಸಲಾಗಿದ್ದು ಚೆನ್ನಿ ಅವರ ಜನಪ್ರಿಯತೆಯ ಗ್ರಾಫ್ ಕೂಡ ಏರಿಕೆಯಾಗಿದೆ. ಆದರೆ ಮೊನ್ನೆ ಪ್ರಧಾನಿ ಮೋದಿಯವರ ಭದ್ರತೆಯಲ್ಲಿ ಆದ ಲೋಪ ಚೆನ್ನಿಗೆ ಹಿನ್ನಡೆಯನ್ನ ಉಂಟು ಮಾಡಬಹುದು ಅಂತ ಹೇಳಲಾಗ್ತಿದ್ದು, ಹಾಗೇನಾದರೂ ಆದರೆ ನವಜೋತ್ ಸಿಂಗ್ ಸಿದ್ದು ಹಾಗೂ ಪಂಜಾಬ್ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ ಸುನಿಲ್ ಜಾಖರ್ ಅವರಿಗೆ ವರವಾಗಲಿದೆ. ಈ ಇಬ್ಬರು ನಾಯಕರು ಕೂಡ ಸದ್ಯ ಮುಖ್ಯಮಂತ್ರಿಯಾಗೋ ಕನಸನ್ನ ಕಾಣ್ತಿದ್ದಾರೆ. ಗೆಳೆಯರೇ, ಈ ಕಾರಣದಿಂದಲೇ ಸದ್ಯಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸಿಲ್ಲ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪಂಜಾಬ್ ಮುಖ್ಯಮಂತ್ರಿ ಚರಣ್ಜಿತ್ ಚೆನ್ನಿ, ಕಾಂಗ್ರೆಸ್ ಯಾವೆಲ್ಲಾ ಬಾರಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸಿದೆಯೋ ಆಗೆಲ್ಲ ಅದು ಗೆದ್ದು ಅಧಿಕಾರ ಹಿಡಿದಿದೆ. ಆದರೆ ಯಾವ ಬಾರಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸಿಲ್ವೋ ಆಗ ಅದು ಸೋಲನ್ನ ಅನುಭವಿಸಿದೆ. ಹೀಗಾಗಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಿಸಬೇಕು ಅಂತ ಚೆನ್ನಿ ಹೇಳ್ತಿದ್ದಾರೆ. ಬಟ್ ಇದರ ಬಗ್ಗೆ ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಗೆಳೆಯರೆ, ಈ ಬಾರಿಯ ಚುನಾವಣೆಯಲ್ಲಿ ಹತ್ತು ಹಲವು ವಿಚಾರಗಳು ಚುನಾವಣೆ ಮೇಲೆ ಪ್ರಭಾವ ಬೀರಲಿವೆ. ಕೃಷಿ ಕಾಯ್ದೆ ವಿರೋಧಿಸಿ ಒಂದು ವರ್ಷ ಹೋರಾಟ ಮಾಡಿದ ಅನ್ನದಾತರ ವಿಚಾರ ಬಹುದೊಡ್ಡ ರಾಜಕೀಯ ಅಸ್ತ್ರ. ಇದೇ ವಿಚಾರ ಕಾಂಗ್ರೆಸ್, ಆಮ್ ಆದ್ಮಿ, ಅಕಾಲಿ ದಳದ ಪ್ರಮುಖ ರಾಜಕೀಯ ದಾಳ. ರೈತರನ್ನ ಮುಂದಿಟ್ಕೊಂಡೇ ಮೂರು ಪಕ್ಷಗಳು ಚುನಾವಣೆ ಎದುರಿಸುತ್ತಿವೆ. ಬೆಲೆ ಏರಿಕೆ, ಗಡಿ ಸುರಕ್ಷತೆ ವಿಚಾರಗಳು ಸಹ ಬಿಜೆಪಿ ವಿರೋಧಿಗಳು ಬಳಸಿಕೊಳ್ತಿರೋ ಅಸ್ತ್ರಗಳಾಗಿದ್ದು, ಇದಕ್ಕೆ ಪ್ರತ್ಯಸ್ತ್ರ ಸಿದ್ಧಪಡಿಸಿಕೊಂಡಿರೋ ಬಿಜೆಪಿ ಸಹ ವಿರೋಧಿಗಳ ಮೇಲೆ ಬಾಣ ಹೂಡಲು ಅಣಿಯಾಗಿದೆ. ಕೃಷಿ ಕಾಯ್ದೆ ಹಿಂಪಡೆದ ವಿಚಾರ, ರೈತರಿಗಾಗಿ ಮಾಡಿದ ಹಲವು ಯೋಜನೆ, ಖಲಿಸ್ತಾನ ಬಂಡುಕೋರರ ಉಪಟಳ, ಗಣರಾಜ್ಯೋತ್ಸವ ವೇಳೆ ದೆಹಲಿಯಲ್ಲಾದ ಗಲಭೆ ವಿಚಾರ, ಇತ್ತೀಚೆಗೆ ಪ್ರಧಾನಿ ಭದ್ರತೆಯಲ್ಲಾದ ಲೋಪ ವಿಚಾರ ಮುಂದಿಟ್ಕೊಂಡು ಎದುರಾಳಿಗಳ ವಿರುದ್ಧ ಬ್ರಹ್ಮಾಸ್ತ್ರಗಳನ್ನ ಬಿಜೆಪಿ ಪ್ರಯೋಗ ಮಾಡುತ್ತಿದೆ. ಇಲ್ಲಿ ಅಸ್ತ್ರ ಪ್ರತ್ಯಸ್ತ್ರಗಳು ಏನೇ ಇದ್ರೂ ಕೂಡ ಫೆಬ್ರವರಿ 20ರಂದು ನಡೆಯುವ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ಬರೆಯಲಿದ್ದು ಮಾರ್ಚ್ 10ರ ಫಲಿತಾಂಶ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಲಿದೆ. ಗೆಳೆಯರೇ, ಇದು ಪಂಜಾಬ್ ಚುನಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.